ಹಾಯ್, ನಮಸ್ತೆ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಮೈ ನೀಡ್ಸ್ ಅನ್ನೋ ಒಂದು ಉಚಿತವಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಬಂದಿದೆ. ಆ ಒಂದು ಮೈ ನೀಡ್ ಲಿಂಕ್ ಯಾರ್ಯಾರು ಬೇಕಂತೇಳಿದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರ್ತದೆ. ಆ ಲಿಂಕನ್ನು ನೀವು ಉಪಯೋಗಿಸ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು. ಮತ್ತು ಈ ಒಂದು ಬಂಡವಾಳ ಇಲ್ಲದೇ ಶ್ರೀಮಂತರಾಗಬೇಕೆಂದವರು ಇದರಲ್ಲಿ ಸೇರಿಕೊಳ್ಳಿ. ನಿಮಗೆ 25 ಲೆವೆಲ್ವರೆಗೆ ಮದರ್ ಲೈನು ಮತ್ತು 25 ಲೆವೆಲ್ವರೆಗೆ ರೆಫರಲ್ ಲೈನು ಆದಾಯ ಬರ್ತಕ್ಕಂಥ ಒಂದು ಏಕೈಕ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ತೇನೆ. ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಬಂಡವಾಳ ಇಲ್ಲದೆ ಆದಾಯ, ಯಾರಿಗೂ ಯಾವುದೇ ಒಂದು ಪೈಸೆ ದುಡ್ಡು ಕೊಡಲಾರ್ದೇ ಸೇರಿ ನೀವು ಇದರಲ್ಲಿ ಜಾಯ್ನ್ ಆಗಬಹುದು. ಇದರಲ್ಲಿ ಪ್ರತಿಯೊಬ್ಬರಿಗೆ ನಿಮಗೆ ಆದಾಯವನ್ನು ತಂದುಕೊಡ್ತಕ್ಕಂಥ ಒಂದು ವೇದಿಕೆ ಅಂತಲೇ ಹೇಳ್ತೇನೆ. ಇದರ ಮತ್ತು ನಾವು ಮೈ ನೀಡ್ಸ್ ಅನ್ನೋ ಒಂದು ಆ್ಯಪನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಆ ಒಂದು ಮೈ ನೀಡ್ಸ್ನಲ್ಲಿ ನಮಗೆ ಸಿಗ್ತಕ್ಕಂಥ ಹಲವಾರು ಸೌಲಭ್ಯಗಳು, ಪ್ರತಿ ಒಂದು ಸೌಲಭ್ಯಗಳು ಸರ್ವಿಸ್ ಕೊಡ್ತಕ್ಕಂಥ ಇದರಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಏನೇನು ಸೌಲಭ್ಯ ಅಂತೇಳಿದ್ರೆ, ಈಗಾಗಲೇ ನಾವು ಡಿಶ್ ಬಿಲ್ ಆಗಲಿ, ಕರೆಂಟ್ ಬಿಲ್ ಆಗಲಿ, ಇನ್ಶೂರೆನ್ಸ್ ಆಗಲಿ, ಲೋನ್ ಅಮೌಂಟ್ ಆಗಲಿ, ಮೊಬೈಲ್ ರೀಚಾರ್ಜ್ ಆಗಲಿ, ಮತ್ತು ಪ್ರತಿ ಒಂದು ಯಾವುದೇ ವಿಷಯ ಇರಲಿ, ಯಾವುದೋ ಫ್ಲಿಪ್ಕಾರ್ಟ್ ಆಗಲಿ, ಅಮೆಜಾನ್ ಆಗಲಿ, ಮೀಶೋ ಆಗಲಿ, ನೀವು ಏನಾದರೂ ಖರೀದಿ ಮಾಡಬೇಕನ್ಕೊಂಡ್ರೆ ಈ ಒಂದು ಮೈ ನೀಡ್ಸ್ ಒಳಗಡೆ ಬಂದು ನೀವು ಈ ಒಂದು ಆ್ಯಪ್ಗಳನ್ನು ಮೂಲಕ ನೀವು ಬಳಸಿಕೊಂಡು ನೀವು ಪೇಮೆಂಟ್ ಮಾಡಿದರೆ ನಿಮಗೆ ಆದಾಯ ಬರುತ್ತೆ. ಇದು ಯಾವುದೇ ಕಾರಣಕ್ಕೂ ಸುಳ್ಳಲ್ಲ. ನೀವು ಮಾಡೋಣ ಮಾಡಿಕೊಳ್ಳಿ, ಬಿಡೋಣ ಬಿಡಿ, ಇದರಲ್ಲಿ ಯಾರಿಗೂ ಯಾವುದೇ ಪ್ರೆಷರ್ ಇಲ್ಲ. ಬಟ್ ಏನಂದರೆ ಇರ್ತಕ್ಕಂಥ ವಿಷಯವನ್ನು ನಾನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಇದರಲ್ಲಿ ನನ್ನ ರೆಫರಲ್ ಲಿಂಕೇ ನೀವು ಬಳಸ್ಕೊಂಡು ಮಾಡಬೇಕನ್ನೋದೇನಿಲ್ಲ, ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥವ್ರ ಒಂದು ರೆಫರಲ್ ಲಿಂಕನ್ನು ಕೇಳಿ ನೀವು ಪಡ್ಕೊಳ್ಳಿ. ಇದು ಕಿಬೋ ಕಂಪನಿಯ ಮೈ ನೀಡ್ಸ್ ಅನ್ನೋ ಒಂದು ಆ್ಯಪು ಬಂದಿದೆ. ಈಗ ಇವತ್ತು ಇದು ರಿಲೀಸ್ ಆಗಿದೆ, ಟೆಸ್ಟಿಂಗ್ ಸಹಿತ ಆಗಿದೆ, ಎಲ್ಲ ಸಾಕಷ್ಟು ಇಂಡಿಯಾದ ಓವರಾಲ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೆ ಆಯ್ಕೆ ಆಗಿರ್ತಕ್ಕಂಥ ಜನರಿಗೆ ಕಳಿಸ್ಕೊಟ್ಟು ಅಲ್ಲಿ ಒಂದು ಆ್ಯಪನ್ನು ಒಂದು ಸಕ್ಸಸ್ಫುಲ್ಲಾಗಿ ಇವತ್ತು ರೆಡಿಯಾಗಿದೆ. ಪ್ರತಿಯೊಂದು ಪೇಮೆಂಟ್ ಮಾಡಿದ್ದೇವೆ, ನಾನು ಸತೆ ಅದರಲ್ಲಿ ಭಾಗವಹಿಸಿದ್ದೆ, ಪೇಮೆಂಟ್ ಮಾಡಿದ್ದೇವೆ, ಮತ್ತು ರೀಚಾರ್ಜ್ ಮಾಡ್ಕೊಂಡಿದ್ದೀನಿ. ಪ್ರತಿ ಒಂದಕ್ಕೂ ಪೇಮೆಂಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಇಲ್ಲಿ ಸಾಮಾನ್ಯ ಜನರು ಯಾರಿಗೂ ಯಾವುದೇ ಕಾರಣಕ್ಕೂ ಓದು ಬರಹ ಬರದೇ ಇರೋರು ಸಹಿತ ಈ ಆ್ಯಪನ್ನು ಬಳಸ್ಬೋದು. ಆ ಥರ ವ್ಯವಸ್ಥೆ ಇದೆ ಇಲ್ಲಿ. ಅದಕ್ಕಾಗಿ ಫ್ರೆಂಡ್ಸ್, ನಿಮಗೆ ನಾನು ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಬೆಸ್ಟ್ ಆ್ಯಪನ್ನು ಸಜೆಷನ್ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಮೈ ನೀಡ್ಸ್ ಅನ್ನೋ ಒಂದು ಆ್ಯಪ್, ಯಾರಿಗೂ ಯಾವುದೂ ದುಡ್ಡು ಕೊಡಬೇಡಿ, ಯಾವುದು ಇದು ಅಪ್ಗ್ರೇಡೇಷನ್ ಇರೋದಿಲ್ಲ. ಕನಿಷ್ಠ ರಿಜಿಸ್ಟ್ರೇಷನ್ ಆದಮೇಲೆ 10 ಜನ ಸೇರಿಸ್ಬೇಕು, 20 ಜನ ಸೇರಿಸ್ಬೇಕು ಅನ್ನೋದು ಇದರಲ್ಲಿ ಇರೋದಿಲ್ಲ. ನೀವು ಸೇರಿಸ್ದೆ ಹೋಗಿ, ಸೇರಿಸಿಲ್ಲಂದರೂ ಪರವಾಗಿಲ್ಲ, ನಿಮಗೆ ಆದಾಯ ಬರುತ್ತೆ, ನೀವು ಇದರಲ್ಲಿ ಪೇಮೆಂಟ್ ಮಾಡ್ಕೊಳ್ಳಿ. ನಿಮ್ಮ ಕೆಳಗಡೆ ಯಾರಾದರೂ ಸೇರಿಸಿದರೆ ಅವರು ಏನಾದರೂ ಬಟ್ಟೆ ತೊಗೊಂಡ್ರೆ, ಎಲೆಕ್ಟ್ರಿಕಲ್ ಗೂಡ್ಸ್ ತೊಗೊಂಡ್ರೆ, ಬೇರೆ ಏನಾದರೂ ಶೂ ತೊಗೊಂಡ್ರೆ, ಚಪ್ಪಲ್ ತೊಗೊಂಡ್ರೆ, ಬೇರೆ ಏನಾದ್ರು ಚಸ್ಮಾ, ವಾಚು, ಮೊಬೈಲ್, ಏನೇ ಟಿ ವಿ ಎಂಥದನ್ನು ಪರ್ಚೇಸ್ ಮಾಡಲಿ, ಅದರೊಳಗಡೆ ಹೋಗಿ ನೀವು ಪರ್ಚೇಸ್ ಮಾಡಿದರೆ ಅವರಲ್ಲಿದ್ದ ನಿಮಗೆ ಆದಾಯ ಬರುತ್ತೆ. ಇಲ್ಲಿ ಅವ್ರನ್ನ ಸೇರಿಸಿ ನೀವೇನೋ ಅಮೌಂಟ್ ಕಟ್ಸ್ಕೊಳ್ಳೋದು ಇಲ್ಲ ಫೀಸ್ ಕಟ್ಸ್ಕೊಳ್ಳೋದು ಆ ಥರ ವ್ಯವಸ್ಥೆ ಇಲ್ಲ. ಇಲ್ಲಿ ಫ್ರೀಯಾಗಿ ಸೇರ್ತಕ್ಕಂಥ ಒಂದು ಮೈ ನೀಡ್ ಆ್ಯಪ್, ಇಂಡಿಯಾದಲ್ಲೇ ಬೆಸ್ಟ್ ಆ್ಯಪ್, ಇದು ವರ್ಲ್ಡ್ನಲ್ಲೇ ಬೆಸ್ಟ್ ಆ್ಯಪ್ ಆಗೇ ಆಗ್ತದೆ. ಯಾಕಂತೇಳಿದರೆ ಆದಾಯ ತಂದುಕೊಡ್ತಕ್ಕಂಥದ್ದು ಯಾವುದೇ ಫ್ಲಿಪ್ಕಾರ್ಟ್ ಆಗಲಿ, ಅಮೆಜಾನ್, ಮೀಶೋ ಇದೆಯಾ ಇಲ್ಲ ಹೇಳ್ತಾನೆ. ಮತ್ತು ಯಾವುದೇ ಟ್ರಾವೆಲ್ ಬುಕ್, ನೀವು ಫ್ಲೈಟ್ ಟಿಕೆಟ್ ಆಗಲಿ, ಟ್ರೈನ್ ಟಿಕೆಟ್ ಆಗಲಿ, ಬಸ್ ಟಿಕೆಟ್ ಆಗಲಿ ಬುಕ್ ಮಾಡಿದರೆ ನಿಮಗೇನಾದರೂ ಆದಾಯ ಬರುತ್ತಾ? ಎಲ್ಲಿ ಇಲ್ಲ ತಾನೆ. ನೀವು ಯಾವುದೇ ಫುಡ್ ಆಗಲಿ, ಫುಡ್ ಡೆಲಿವರಿ ಮಾಡಿದರೆ, ಇಲ್ಲ ಫುಡ್ ನೀವು ಪರ್ಚೇಸ್ ಮಾಡಿದರೆ ಏನಾದರೂ ನಿಮಗೆ ಆದಾಯ ಬರುತ್ತಾ? ಇಲ್ಲ ತಾನೆ. ಅದೇ ರೀತಿಯಲ್ಲಿ ಇದರಲ್ಲಿ ನಮಗೆ ಆದಾಯ ತಂದುಕೊಡ್ತಕ್ಕಂಥ ಒಂದು ಆ್ಯಪ್ ಇದು. ಮತ್ತು ಇದು ಯಾವುದೇ ಸಬ್ ಪಾರ್ಟಿ ಅಂದರೆ ಸೆಕೆಂಡ್ ಪರ್ಸನ್ನಿಂದ ನಾವು ಲಿಂಕನ್ನು ತೆಗೆದುಕೊಂಡು ಮಾಡಿಲ್ಲ ಅಂತೇಳಿ ಕಿಬೋ ಕಂಪನಿ MD ರವರು ಹೇಳ್ತಿದ್ದಾರೆ. ಡೈರೆಕ್ಟ್ ಗೌರ್ಮೆಂಟಿಂದನೇ ಇದನ್ನು ಲಿಂಕನ್ನು ತೆಗೆದುಕೊಂಡು ಇದರಲ್ಲಿ ನಾವು ಸೇರಿಸಿದ್ದೇವೆ ಅಂತಲೇ ಹೇಳ್ತಿದ್ದಾರೆ MD. ಅದಕ್ಕಾಗಿಯೇ ಮತ್ತು ಇಂಡಿಯಾದಲ್ಲಿ ಪರ್ಮಿಷನ್ ಕೊಟ್ಟಿರ್ತಕ್ಕಂಥ ಆ್ಯಪ್ಗಳನ್ನು ಮಾತ್ರ ಬಳಸ್ತೇವೆ ಅಂತೇಳಿ ಹೇಳಿದ್ದಾರೆ. ಪ್ರತಿ ಒಂದು ಇದರಲ್ಲಿ ನಮಗೆ ಒಂದು ವ್ಯವಸ್ಥಿತವಾಗಿ ಇಲ್ಲಿ
ಒಂದು ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದು, ಬಂಡವಾಳ ಇಲ್ಲದೆ ಆದಾಯವನ್ನು ತಂದುಕೊಡ್ತಕ್ಕಂಥ ಒಂದು ಬೆಸ್ಟ್ ಆ್ಯಪ್ ಅಂದರೆ ಮೈ ನೀಡ್ಸ್ ಆ್ಯಪ್ ಅಂತ ನಾನು ಸಜೆಷನ್ ಮಾಡ್ತೀನಿ. ಇನ್ನು ಒಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ, BCT ಎಕ್ಸ್ಚೇಂಜ್ನಲ್ಲಿ ನೀವು ಕಾಯಿನ್ಗಳನ್ನು, ಅಲ್ಲಿ ಕಿಬೋ ಕಾಯಿನ್ಗಳನ್ನು ಕೊಂಡುಕೊಂಡು ಮೈನೀಡ್ಸಿಗೆ ಕಳಿಸ್ಕೊಂಡ್ರೆ ಅಲ್ಲಿ BCT ಎಕ್ಸ್ಚೇಂಜ್ನಲ್ಲಿ 100 ರೂಪಾಯಿಂದನೇ ನಿಮಗೆ ಒಂದೊಂದು ಕಿಬೋ ಕಾಯಿನ್ಗಳು ಸಿಗ್ತವೆ. ಆ 100 ರೂಪಾಯಿ ಒಂದು ಕಾಯಿನ್ 100 ರೂಪಾಯಿ ಇಟ್ಟು ಕೊಂಡುಕೊಂಡ್ರೆ ಅದು 500 ರೂಪಾಯಿ ಬೆಲೆ ಬಾಳುವ ರಿವಾರ್ಡ್ಸ್ ಪಾಯಿಂಟ್ಗಳು ಆಗ್ತವೆ ಅದು ಮೈನೀಡ್ಸ್ಗೆ ಕಳಿಸ್ಕೊಂಡಾಗ. ನೀವು ಒಂದು 100 ರೂಪಾಯಿ ಕೊಟ್ಟು ಒಂದು ಕಾಯಿನ್ ಕಳಿಸ್ಕೊಂಡ್ರೆ 500 ಪಾಯಿಂಟು ಸಿಗ್ತದೆ, ಎಲ್ಲಿ ರಿವಾರ್ಡ್ಸ್ ಪಾಯಿಂಟ್ಗಳಾಗಿ ಬದಲಾವಣೆ ಆಗ್ತವೆ ಮೈನೀಡ್ಸ್ನಲ್ಲಿ. ಅಲ್ಲಿ ನಿಮಗೆ ಸಿಕ್ಕ ಲಾಭವೆಷ್ಟು ಅಂತೇಳಿದ್ರೆ 400 ರೂಪಾಯಿ ಲಾಭ ಇಲ್ಲೇ ಸಿಕ್ಬಿಡುತ್ತೆ. ಪ್ರತಿಯೊಬ್ಬರು ಮೈನೀಡ್ಸ್ನಲ್ಲಿ ನೀವು ಏನಾದರೂ ಪರ್ಚೇಸ್ ಮಾಡಬೇಕಂದ್ಕೊಂಡ್ರೆ, ಕೊಂಡ್ಕೊಳ್ಬೇಕು ಅಂದ್ಕೊಂಡ್ರೆ ಅಲ್ಲಿ ಸಮ್ ಪರ್ಸೆಂಟೇಜ್ನಲ್ಲಿ ರಿವಾರ್ಡ್ಸ್ ಪಾಯಿಂಟು ಮತ್ತು ನಮ್ಮಲ್ಲಿರ್ತಕ್ಕಂಥ ಕ್ಯಾಶ್ ಅಮೌಂಟು ಈ ಎರಡೂ ಕಟ್ಟಾಗ್ತದೆ. ಇದು ನೆನಪಿರಲಿ, ಈ ಎರಡೂ ಕಟ್ಟಾಗಿ ಅವ್ರ ಕಂಪ್ನಿಗೆ ಅಮೌಂಟು ಹೋಗ್ತದೆ. ಆವಾಗ ನಿಮಗೆ ಇಲ್ಲಿ 400 ರೂಪಾಯಿದಲ್ಲಿ ನಿಮ್ಮ ರಿವಾರ್ಡ್ಸ್ ಪಾಯಿಂಟ್ನಲ್ಲಿ ಖರ್ಚಾಗುತ್ತೆ. ನೀವು ಕ್ಯಾಶ್ ಹಾಕ್ಕೊಂಡು ನೀವು ಬೇರೆ ಏನಾದರೂ ಕೊಂಡ್ಕೊಂಡ್ರೆ ಅದರಲ್ಲೂ ನಿಮ್ಮ ಕ್ಯಾಶ್ ಅಮೌಂಟು ಕಟ್ಟಾಗುತ್ತೆ. ಈ ಥರ ಒಂದು ವ್ಯವಸ್ಥೆ ನಿಮಗೆ ಪ್ರತಿಯೊಬ್ಬರು ನೀವು BCT ಎಕ್ಸ್ಚೇಂಜಿಗೆ ಬಂದು ನಿಮ್ಮ ಕಾಯಿನ್ಗಳನ್ನು ಅಲ್ಲಿ ಕಡಿಮೆ ರೇಟ್ ಕಾಯಿನ್ಗಳು ಕೊಂಡ್ಕೊಂಡ್ರೆ ನಿಮಗೆ 400 ರೂಪಾಯಿ ಲಾಭ ಸಿಗುತ್ತೆ. 400 ರೂಪಾಯಿಗಳು ಲಾಭ ಸಿಗ್ತದೆ ಇಲ್ಲಿ, ಚೆನ್ನಾಗಿ ನೆನಪಿರಲಿ. ಓಕೆ ಫ್ರೆಂಡ್ಸ್, ಮತ್ತು ನಿಮಗೆ ಇದೇ ಥರ ಒಂದು ಆ್ಯಪ್ ಅಂತೇಳಿದ್ರೆ ಯಾವುದೂ ಇಲ್ಲ. ಇಂಥವು ಫೇಕ್ ಆ್ಯಪ್ಗಳು ಹುಟ್ಕೊಂಡಿದ್ದಾವೆ. ಇವತ್ತೀಗಾಗಲೇ ಮೈ ನೀಡ್ಸ್ ಅನ್ನೋದು ಒಂದು ಬೆಸ್ಟ್ ಆ್ಯಪ್, ಈ ಸಿಂಬಲ್ ಇರ್ತಕ್ಕಂಥದ್ದು ನಾನು ತೋರಿಸಿದ್ದೇನೆ ಈಗಾಗಲೇ ಈ ಹಿಂದೆ ಇದೇ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಆ ಸಿಂಬಲ್ ಇತ್ತಂದರೆ ನೀವು ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಆ ಆ್ಯಪನ್ನು ನೀವು ಜಸ್ಟ್ ಮೊಬೈಲ್ ನಂಬರ್ ಹಾಕಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಸಾಕು, OTP ಬರುತ್ತೆ, ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಸಾಕು. ರಿಜಿಸ್ಟ್ರೇಷನ್ ಮಾಡಿಕೊಂಡು ನಿಮ್ಮ ವ್ಯವಹಾರವನ್ನು ಅದರಲ್ಲಿ ಮಾಡಬಹುದು, ಮತ್ತು ನಿಮ್ಮಲ್ಲಿರ್ತಕ್ಕಂಥ ವಸ್ತುಗಳನ್ನು ನೀವು ಮಾರಾಟ ಮಾಡಬಹುದು. ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಾಗಲಿ ಬೇರೆ ಯಾವುದೇ ವ್ಯವಸ್ಥೆಗಳನ್ನು ನೀವು ಇದರಲ್ಲೇ ಮಾರಾಟ ಮಾಡ್ತಕ್ಕಂಥ ಒಂದು ಆ್ಯಪ್ ಇದು ಅಂತ ನಾವು ಹೇಳ್ತೇವೆ. ದಯವಿಟ್ಟು ಈ ಯೂಟ್ಯೂಬ್ ಚಾನಲನ್ನು ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆಲ್ ಅಂತ ಮಾಡಿ. ನಾನು ಮಾಡ್ತಕ್ಕಂಥ ವಿಡಿಯೋ, ಪ್ರತಿಯೊಂದು ವಿಡಿಯೋ ನಿಮಗೆ ಬರಬೇಕಂತ ಅಂದ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಆಲ್ ಅಂತ ಮಾಡೋದು ಮರಿಬೇಡಿ. ಹಾಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ದಯವಿಟ್ಟು ಶೇರ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ, ಧನ್ಯವಾದಗಳೊಂದಿಗೆ.